ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಕರ್ನಾಟಕ ರಾಜ್ಯ ರೈತ ಬಣದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡರವರು ಮಾತನಾಡಿ, ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಶಾಂತಿಯುತವಾಗಿ ಎಲ್ಲರೂ ಸಹಕರಿಸಬೇಕೆಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಂತರ ಮಾತನಾಡಿದರು ಅವರು, ರಾಜ್ಯದ ಎಲ್ಲಾ ಹೆದ್ದಾರಿಗಳಲ್ಲಿ ಬಂದ್ ಮಾಡಬೇಕು, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳಪಡುವಂತಹ ಪ್ರತಿನಿಧಿಗಳು ಬಂದ್ಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕ ಬಂದಿದೆಯೋ ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಬೆಂಬಲವಾಗಿ ಸಪೋರ್ಟ್ ಕೊಟ್ಟಿದೆ. ಜೊತೆಗೆ ಇಡೀ ರಾಜ್ಯಾದ್ಯಂತ ಮಂಡ್ಯ ಜಿಲ್ಲೆಯ ರೈತರು ಮತ್ತು ಮೈಸೂರು ಜಿಲ್ಲೆಯ ರೈತರು ಹಳ್ಳಿ ಹಳ್ಳಿನಲ್ಲಿ ಪಂಚಾಯತಿ ವ್ಯಾಪ್ತಿನಲ್ಲಿ ಹೋಬಳಿ ಲೆವೆಲ್ನಲ್ಲಿ ತಾಲೂಕು ಲೆವೆಲ್ನಲ್ಲಿ ಹೆದ್ದಾರಿ ಬಂದುಗಳು ಮಾಡಬೇಕು ಮತ್ತು ಟೋಲ್ ಗೇಟ್ಗಳನ್ನ ಬಂದ್ ಮಾಡಬೇಕು. ಎಲ್ಲ ಏನೇ ಅನೈತಿಕರ ಘಟನೆ ನಡೆದಾಗೆ ಶಾಂತಿಯುತವಾಗಿ ಬಂದ್ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಮನವಿ ಮಾಡುತ್ತೆ. ಬಂಧುಗಳೇ, ಎಲ್ಲ ಇಡೀ ರಾಜ್ಯದ ಜನರು ಸಪೋರ್ಟ್ ಕೊಟ್ರೆ ಮಾತ್ರ ಅವಕಾಶ, ಇಲ್ಲ ಅಂತಂದ್ರೆ ನಮಗೆ ಯಾಕೆ ಅಂದ್ರೆ ಬಂದು ಈ ಸರ್ಕಾರದವರಿಗೆ ನಾವೇ ಕಳ್ಳದಾರಿ ತೋರಿಸ್ಕೊಂಡಂಗೆ ಆಗುತ್ತೆ. ದಯಮಾಡಿ ರಾಜ್ಯದ 6.5 ಕೋಟಿ ಜನತೆ ಕೈ ಜೋಡಿಸ್ಬೇಕು ನಾಳೆ ಬಂದ್ಗೆ. ರಿಕ್ಷಾ ವಾಲ ಆಗ್ಬೋದು, ಪಾನ್ ವಾಲ ಆಗ್ಬೋದು, ಚಾಯ್ ವಾಲ ಆಗ್ಬೋದು, ರೈತರಾಗ್ಬೋದು, ಉದ್ಯಮಿಗಳಾಗ್ಬೋದು, ಮತ್ತೆ ಯಾವುದೇ ಇತರೆ ಪಕ್ಷ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಎಲ್ಲ ಕನ್ನಡ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಕಾವೇರಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ನಾಳೆ ಬಂದ್ ಮಾಡೋಕೆ ದಯಮಾಡಿ ಎಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳ್ತೀವಿ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.